ಪಟ್ಟಣದ ಮಾಜಿ ಶಾಸಕ ಜಿಎಸ್ ಪಾಟೀಲ್ ಅವರ ಗೃಹ ಕಚೇರಿಯಲ್ಲಿ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಗದಗ ಜಿಲ್ಲೆ ಗದಗ ತಾಲೂಕಿನ ಹರ್ಲಾಪುರ್ ಗ್ರಾಮದ ಬಿಜೆಪಿ ಗ್ರಾಮ ಪಂಚಾಯಿತಿ ಸದಸ್ಯರು ಕಾರ್ಯಕರ್ತರು ಜಿಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಕೆಕೆ ಪಾಟೀಲ್, ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರು ಮಿಥುನ್ ಜಿ ಪಾಟೀಲ್, ಉಪಾಧ್ಯಕ್ಷರು ಪುರಸಭೆ ರೋಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಫಕೀರಪ್ಪ ಹನುಮಪ್ಪ ಹುಯಿಲ್ಕೋಡ್, ಗ್ರಾಮ ಪಂಚಾಯಿತಿ ಸದಸ್ಯರು ಹರ್ಲಾಪುರ, ಮಾಲಿಂಗಪ್ಪ ಹಂಚಿನಾಳ್, ಮರಿಯಪ್ಪ ನಾಗಪ್ಪ ಗಡಾದ್, ಬುಡ್ನೇಸಾಬ್ ದೊಡ್ಮನಿ, ರಾಮಪ್ಪ ಉಮಚ್ಕಿ, ವಿರ್ಪಾಕ್ಷಪ್ಪ ಹರ್ಕುಣಿ, ಶರಣಯ್ಯ ಮುಂಗಡದ್ ಇವರೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4, ರೋಣ. ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಇವತ್ತು ಸೇರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಆದಂತ ಶ್ರೀ ಫಕೀರಪ್ಪ ಹನುಮಪ್ಪ ಹುಯಿಲ್ಗೋಳ್ ಅವರು ಕೂಡ ಅವರ ಹಿರಿತನದಲ್ಲಿ ಮತ್ತು ನಮ್ಮ ಮಾಲಿಂಗಪ್ಪ ಅಂಚನಾಳ್ ಅವರ ಹಿರಿತನದಲ್ಲಿ ಇವತ್ತು ನಮ್ಮ ಮರಿಯಪ್ಪ ನಾಗಪ್ಪ ಗಡಾದ್, ವಿರ್ಪಾಕ್ಷಯ್ಯ ಹರ್ಕುಣಿ, ಬುಡ್ನೇಸಾಬ್ ದೊಡ್ಮನಿ, ರಾಮಪ್ಪ ಮೂಚಿಗೆ, ಫಕೀರಪ್ಪ ಮೂಚಿಗೆ, ಶರಣಯ್ಯ ಮುಗಂಡ್ ಮಾಡ್ ಇವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತೇನು ರಾಜ್ಯದಲ್ಲಿ ಮತ್ತು ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ನಡೆದಿಲ್ಲ ಮತ್ತು ಇವರೆಲ್ಲ ಆ ಪಕ್ಷ ಸಲುವಾಗಿ ಸಾಕಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರು.